ಎಲ್ಲ ಹೆಂಗಿದಿರಪ್ಪ? ನಾನಂತೂ ಸಖತ್ತಾಗಿದ್ದೀನಿ. ದುಬೈನ ಟ್ಯಾಕ್ಸಿಲಿ ಇಲ್ಲೇನ್ ಗೊತ್ತಾ, ಟ್ಯಾಕ್ಸಿ ಎಲ್ಲಿ ಕಾಣಿಸುತ್ತೋ ಅಲ್ಲಿ ಕೈ ಅಡ್ಡ ಹಾಕೋದು, ನಿಲ್ಲಿಸ್ತಾರೆ, ಶಿಸ್ತಾಗ ಹತ್ಕೊಂಡು ಹೋಗ್ಬಿಡೋದು. ಬರ್ತೀಯಾ ಬರಲ್ವಾ, ಅಲ್ಲಿ ಹೋಗ್ಬೇಕು, ಎಷ್ಟು ತಗೋತಿಯಾ ಇಷ್ಟ ತಗೋ, ಏನು ಜಂಜಾಟ ಇಲ್ಲ. ಶಿಸ್ತಾಗ ಮೀಟರ್ ಆನ್ ಮಾಡ್ತಾರೆ, ಮೀಟರ್ ಎಷ್ಟು ಹೇಳತ್ತೋ ಅಷ್ಟು ಕೊಡ್ಲೇಬೇಕು. ಈಗ ನಾನು ನಿಮ್ಗೆ ತೋರ್ಸಕ್ ಹೋಗ್ತಾ ಇರೋದು ಪ್ರಪಂಚದ ಮಾನವ ನಿರ್ಮಿತ ಐಲ್ಯಾಂಡ್ ಪಾಮ್ ಜುಮೇರಾ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಈಗ ಪಾಮ್ ಜುಮೇರಾ ಐಲ್ಯಾಂಡ್ ನ ಟವರ್ ನೋಡಿ. ಪಾಮ್ ಜುಮೇರಾ ಐಲ್ಯಾಂಡ್ ಒಂದು ಸ್ಯಾಟಲೈಟ್ ಇಂದ ನೋಡ್ಬೋದು ಅಥವಾ ಹೆಲಿಕಾಪ್ಟರ್ ಇಂದ ನೋಡ್ಬೋದು. ನಾವು ಹೋಗ್ತಾ ಇರೋದು ಆ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನೋಡಕ್ಕೆ. ನೋಡಿ ಅಲ್ಲಿ ಬಿಲ್ಡಿಂಗ್ ಕಾಣಿಸ್ತಾ ಇದೆ, ನೋಡಿ ಪಾಮ್ ಟವರ್ ಅದು. ಗುರು ಬಂದೇ ಬಿಟ್ವಿ ದ ವ್ಯೂ ಅಟ್ ದ ಪಾಮ್ಗೆ. ನೋಡಿ ಉದುಕಿದೆ, ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಇಡೀ ಪಾಮ್ ಐಲ್ಯಾಂಡ್ ಕಾಣಿಸುತ್ತೆ. ಒಳಗಡೆ ಹೋಗೋಣ, ಹೆಂಗಿರುತ್ತೆ? ಡಿಜಿಟಲ್ ಅಕ್ವೇರಿಯಮ್. ನಾವು ಹೋಗ್ತಾ ಇರೋದು ಪಾಮ್ ಜುಮೇರಾ ಐಲ್ಯಾಂಡ್ ನೋಡೋಕೆ. ಆ ಸ್ಪೆಷಾಲಿಟಿಲೂ ಈ ಎಲ್ಲ ಸ್ಪೆಷಾಲಿಟಿನೂ ಇರುತ್ತೆ. ಗುರುವೇ ವೆಲ್ಕಮ್ ಟು ದ ಗ್ರೇಟ್ ಪಾಮ್ ಐಲ್ಯಾಂಡ್. ಮನುಷ್ಯ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲದೆ ಇರೋ ಅಂತ ಅಸಾಧ್ಯನ ಇಲ್ಲಿ ಸಾಧ್ಯ ಮಾಡ್ಬಿಟ್ಟಿದ್ದಾರೆ. ಪಾಮ್ ಐಲ್ಯಾಂಡ್ ನ ಕಟ್ಟಬೇಕು ಅಂತ 1990 ಪ್ಲಾನ್ ಮಾಡ್ತಾ ಇದ್ರು. 2001 ಕನ್ಸ್ಟ್ರಕ್ಷನ್ ಶುರು ಮಾಡಿ 2006 ಫಿನಿಶ್. ಅಲ್ಲ, ಬರೀ 6 ವರ್ಷಕ್ಕೆ ಇಡೀ ಪಾಮ್ ಐಲ್ಯಾಂಡ್ ನ ಕನ್ಸ್ಟ್ರಕ್ಷನ್ ನ ಸ್ಟಾರ್ಟ್ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಇದಂತೂ ಅನ್ಇಮ್ಯಾಜಿನಬಲ್, ಊಹೆನೆ ಮಾಡ್ಕೊಳಕ್ ಆಗಲ್ಲ. ದ ಗ್ರೇಟ್ ಪಾಮ್ ಐಲ್ಯಾಂಡ್ ನ ವ್ಯೂ ನೋಡಿ ಇಲ್ಲಿದೆ. ಇಲ್ಲಂದ್ರೆ ಒಂದೊಂದ್ ಮನೆ ನೋಡಿ ಎಲ್ಲೆಲ್ಲಿ ಕಾಣ್ತಾ ಇದೆ ನೋಡಿ. ಒಂದೊಂದ್ ಮನೆ 200 crore ಜಾಸ್ತಿ ಇರುತ್ತೆ. ಶಾರುಖ್ ಖಾನ್ ಅವರ ಮನೆ ಈ ತುದಿಯಲ್ಲಿ ಎಲ್ಲೋ ಇದೆ. ಅವರು ಅಷ್ಟೇ, ಯಾವುದೋ ಒಂದು ಚಿಕ್ಕ ವಿಲನ್ ತಗೊಳಕ್ಕೆ 200 crore ಕೊಟ್ಟಿದ್ದಾರೆ. ಓ ಗುರು, ಪಾಮ್ ಐಲ್ಯಾಂಡ್ ಅಲ್ಲೂ ಸೈಟ್ ಖಾಲಿ ಇದೆ ನೋಡಿ. ಅಲ್ಲಿ ನೋಡಿ, ಅಲ್ಲೆಲ್ಲ ಮನೆಗಳು ಕಟ್ಟಿದ್ದಾರೆ, ಆದ್ರೆ ಅಲ್ಲಿ ಖಾಲಿ ಇದೆ ನೋಡಿ ಜಾಗ. ಯಾರಾದ್ರೂ ಪ್ಲಾನ್ ಮಾಡ್ತಾ ಇದೆ ನೋಡಿ, ಇಲ್ಲೊಂದು ಸೈಟ್ ತಗೊಂಬೋದು, ಬೇಕಾರೆ ಖಾಲಿ ಇದೆ. ಪಾಮ್ ಜುಮೇರಾದ ವ್ಯೂ ನೋಡಿದ್ರೆ ನೋಡಿ, ಆ ಮಧ್ಯದಿಂದ ಒಂದು ರೋಡ್ ಹೋಗುತ್ತಲ್ಲ, ಈಗ ಆ ರೋಡಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಓ, ಇಲ್ಲಿಂದ ಸಮುದ್ರದ ಒಳಗಡೆ ಗುರು ದಾರಿ. ಈ ರೋಡಲ್ಲಿ ನಾವು ಹಂಗೆ ನಿಂತ್ಕೊಂಡಿದ್ರೆ ಸೂಪರ್ ಕಾರ್ಸು ಸೂಪರ್ ಬೈಕ್ಸು ಎಲ್ಲ ನೋಡ್ಬೋದು.